ಹಲೋ, ನಮಸ್ಕಾರ. ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತಿನ ವಿಡಿಯೋ ಶಿಶುಗಳಿಗೆ ಹೇಗೆ ಸ್ನಾನ ಮಾಡಿಸ್ಬೇಕು ಅಂತ. ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ದಿವಿಜ್ಗೆ, ನನ್ನ ಮಗನಿಗೆ ಈಗ 3 ತಿಂಗಳು ಕಂಪ್ಲೀಟ್ ಆಗಿದೆ. 2 ತಿಂಗಳು ಅಮ್ಮ ಇದ್ದರು ನಮ್ಮ ಜೊತೆ, ಅವ್ರು ಸ್ನಾನ ಮಾಡ್ತಿದ್ರು. ಸೊ ಮಗು ಪ್ರೆಗ್ನೆನ್ಸಿನಲ್ಲೇ ಎಷ್ಟೋ ಮನೆಯಲ್ಲಿ ಶುರುವಾಗ್ಬಿಡುತ್ತೆ. ಮಗು ಬರುತ್ತೆ ಒಂದು ಫ್ಯಾಮಿಲಿಗೆ ಅಂದ್ರೇ ಈ ಚಿಂತೆ ಶುರುವಾಗ್ಬಿಡುತ್ತೆ. ಯಾರು ಸ್ನಾನ ಮಾಡಿಸೋದು, ಹೇಗೆ ಸ್ನಾನ ಮಾಡಿಸೋದು, ನನಗಂತೂ ಬರಲ್ಲ ಅಂದರೆ ಫೋನ್ ಮಾಡಿ ಗೊತ್ತಿರೋರ ಹತ್ರ ಎಲ್ಲ ಕೇಳ್ಕೊಳ್ಳೋದು, ಇಲ್ಲ ಸ್ನಾನ ಮಾಡಿಸೋಕ್ಕೆ ಒಬ್ಬರನ್ನ ನೇಮಿಸೋವಂಥದ್ದು ಅಂಥವೆಲ್ಲ ಬಹಳ ನಾರ್ಮಲ್ ಆಗಿಬಿಡಿದೆ ಈಗಂತೂ. ಬಟ್ ನ್ಯೂಕ್ಲಿಯರ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಒಂಟಿಯಾಗಿದ್ದೀವಿ. ಒಬ್ಬರನ್ನ ಇಡಬೇಕು ಅಂದರೆ ತಿಂಗಳಿಗೆ 5,000-10,000 ಅವ್ರಿಗೆ ಕೊಡೋದಕ್ಕಾಗೋದಿಲ್ಲ. ಮತ್ತು ನಾನೇ ಮಾಡಿಸಿದ್ರೆ ನನಗೆ ಸಂತೋಷ, ನನ್ನ ಮಗುಗೆ ಸ್ನಾನ ಮಾಡಿಸೋದು ನನಗೆ ಖುಷಿ ಇದೆ, ನಾನೇ ಟ್ರೈ ಮಾಡ್ತೀನಿ ಅನ್ನೋರಿಗೆ ಈ ವಿಡಿಯೋ. ಸೊ ಹೇಗೆ ಹುಷಾರಾಗಿ ಸ್ನಾನ ಮಾಡಿಸ್ಬೇಕು, ಯಾವ್ಯಾವ ವಿಷಯದ ಬಗ್ಗೆ ಗಮನ ಹರಿಸ್ಬೇಕು, ನೀರು ಹಾಕೋದಾಗಲಿ, ಮತ್ತು ಕತ್ತು, ಅವ್ರಿಗಿನ್ನ ನಿಂತಿರಲ್ಲ ಅಲ್ವಾ, ಕತ್ತನ್ನ ಹೇಗೆ ನೋಡ್ಕೊಳ್ಬೇಕು, ಕೈ ಉಳುಕ್ಬಿಟ್ಟಿರತ್ತು ತಿರುಗಿಸುವಾಗ, ತಲೆಗೆ ಸ್ನಾನ ಹೇಗೆ ಮಾಡಿಸೋದು. ಸೊ ಫುಲ್ ಡೀಟೇಲ್ಸ್ ಈ ವಿಡಿಯೋನಲ್ಲಿದೆ. ದಿವಿಜ್ನ ಸಹಾಯದಿಂದ ಈ ವಿಡಿಯೋ ಮಾಡ್ತಿದ್ದೀನಿ. ದಿವಿಜ್ ದೊಡ್ಡವನಾದ್ಮೇಲೆ ಈ ವಿಡಿಯೋ ನೋಡಿ ಏನು ಅಂದ್ಕೊಳ್ತಾನೋ ಗೊತ್ತಿಲ್ಲ, ಬಟ್ ಹಲವಾರು ಜನಕ್ಕೆ ಅವನಿಂದ ನನ್ನಿಂದ ಉಪಯೋಗ ಆಯಿತು ಅಂದರೆ ನಮ್ಗೆ ಅದಕ್ಕಿಂತ ಸಂತೋಷ ಇನ್ನೇನೂ ಇರಲ್ಲ. ಸೊ ಬನ್ನಿ ನೋಡೋಣ ಹೇಗೆ ಮಗುಗೆ ಸುಲಭವಾಗಿ ಹುಷಾರಾಗಿ ಮನೆಯಲ್ಲಿ ಆರಾಮಾಗಿ ಸ್ನಾನ ಮಾಡಿಸೋದು ಅಂತ. ಸೊ ಬನ್ನಿ ಶುರು ಮಾಡೋಕ್ಕೆ ಮುಂಚೆ 2 ಒಂದೇ ಸಮ ಇರೋವಂಥ ಮಣೆಗಳನ್ನ ಇಟ್ಕೊಳ್ಳೋಣ. ಕಾಲು ಹತ್ತಿರ ಎಷ್ಟೋ ಜನ ಮಣೆ ಹಾಕ್ಕೊಳ್ಳೋದಿಲ್ಲ, ಮಕ್ಕಳು ಜಾರು ಹೋಗ್ಬಿಡೋ ಸಾಧ್ಯತೆ ಇದೆ. ಹಾಗಾಗಿ 2 ಮಣೆ ಈ ಥರ ಇಟ್ಕೊಳ್ಳೋದ್ರಿಂದ ಅಮ್ಮ ಹೇಳ್ಕೊಟ್ಟಿದ್ದು, ಮಕ್ಕಳು ಜಾರು ಹೋಗೋದಿಲ್ಲ. ಈ ಥರ ತುಂಟ ಮಕ್ಕಳಾಗಿದ್ದರೆ ಇದ್ದಿದ್ದು ಕಷ್ಟ ನೋಡಿ, ಅವನು ಈಗಲೇ ಬಿದ್ದೋಗೋ ಥರ ಇದ್ದಾನೆ ದಿವಿಜ್. ಓಕೆ, ಸೊ ಥ್ಯಾಂಕ್ ಯು ದಿವಿಜ್. ಫಸ್ಟೇ ಹೇಳ್ತಿದ್ದೀನಿ ಬಿಫೋರ್ ಈವನ್ ವಿ ಸ್ಟಾರ್ಟ್ ದಿಸ್ ವಿಡಿಯೋ, ನೀರು ಹಾಕೋಕ್ಕೆ ಮುಂಚೆ ನಿಮ್ಮ ಕೈಯಲ್ಲಿ ಬಿಸಿ ಎಷ್ಟಿದೆ ಟೆಸ್ಟ್ ಮಾಡಿ ಆಮೇಲೆ ಮಗು ಮೇಲೆ ಹಾಕಿ. ಕೈಯಿಂದ ನೀರು ಹಾಕೋರು ಈ ಥರ ಬಟ್ಲ್ ಥರ ಕೈ ಮಾಡಿಕೊಂಡು ಶವರ್ ಥರ ನೀರು ಬೀಳುತ್ತೆ ಅದು ಮಗುಗೆ ಚೆನ್ನಾಗಿ. ಆ ಥರನೇ ಹಾಕಿ ಸುಮ್ಮನೆ ಮೇಲೆ ಝುಯ್ ಝುಯ್ ಅಂತ ಹೇಳಿದ್ರೆ ಎಲ್ಲ ಕಡೆ ಹರಡೋದಿಲ್ಲ, ಇದು ಚೆನ್ನಾಗಿ ಬರುತ್ತೆ. ಮತ್ತು ನಿಮ್ಮ ಕೈಯಲ್ಲಿ ಒತ್ತುತ್ತಾ ಇರಬೇಕು, ನಿಮ್ಮ ಕೈ ಎಲ್ಲಿರುತ್ತೋ ಅದ್ರ ಮೇಲೆ ನೀರು ಹಾಕಬೇಕು, ಮಗು ದೇಹಕ್ಕೆ ಡೈರೆಕ್ಟಾಗಿ ನೀರು ಹಾಕ್ಕೂಡ್ದು ಅವರು. ಮತ್ತು ನನ್ನ ಎಡಗೈ ನೋಡ್ತಿದ್ರ ಈಗ ಮಗು ಕತ್ತನ್ನು ಇಟ್ಕೊಂಡಿದೆ, ಯಾಕೆ ಹೇಳಿ ಮಗು ಬಾಯೊಳಗೆ ನೀರು ಹೋಗ್ಕೂಡ್ದು ಅಂತ. ನಾನು ಬಲಗೈಯಲ್ಲಿ ಒತ್ತುವಾಗ ಎಡಗೈ ಇಟ್ಕೊಂಡಿರ್ತೀನಿ ಮುಖದ ಹತ್ರ, ಎಡಗೈಯಲ್ಲಿ ಕೈ ಒತ್ತಿ ಸ್ನಾನ ಮಾಡಿಸುವಾಗ ಬಲಗೈ ಇಟ್ಕೊಂಡಿದ್ದೀನಿ. ಇದನ್ನು ಗಮನಿಸಿ ಇದೇ ಥರ ಫಾಲೋ ಮಾಡಿ. ಟ್ಯಾಂಕಿ ನೀರು ಯಾವ ಹುಳ ಇರುತ್ತೋ, ಎಷ್ಟು ದಿನದಿರುತ್ತೋ, ಅಪಾರ್ಟ್ಮೆಂಟಲ್ಲಿ ಇದ್ರಂತೂ ಇದ್ದಿದ್ದು ನಮ್ಗೆ ಗೊತ್ತಿರಲ್ಲ. ಸೊ ಇದೊಂದು ಚೂರು ನಿಗಾ ಇರಲಿ. ಮತ್ತು 6 ತಿಂಗಳು ಮುಂಚೆ ಮಕ್ಕಳಿಗೆ ಬಾಯಿಯೊಳಗೆ ನೀರು ಹಾಕಿ ತೊಳೆಯೋ ಅವಶ್ಯಕತೆ ಎಲ್ಲ ಇಲ್ಲ, ಅವರು ಸೇವಿಸೋ ತನಕ ನೀರು ಆಗಲಿ ಮೇಲಿನ ಆಹಾರ ಸೇವಿಸೋ ತನಕ. ಕೈಯೆಲ್ಲ ಈ ಥರ ಅದ್ಮಿ ಅದ್ಮಿ ಫಸ್ಟ್ ನೀರು ಹಾಕ್ತಾ ಬನ್ನಿ. ರೂಲ್ ನಂಬರ್ 2, ಮಗು ಸಂತೋಷವಾಗಿ ಎಂಜಾಯ್ ಮಾಡಬೇಕು. ನೀವು ಮಗು ಅಳ್ತಾ ಇದ್ದರೂ ಬಿಸಿ ಬಿಸಿ ಇದು ಇಷ್ಟು ಹೊತ್ತೇ ಒತ್ತಿ ಒತ್ತಿ ಸ್ನಾನ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆ ಖಂಡಿತ ಇಲ್ಲ. ಇದು ಇಬ್ರಿಗೂ ಖುಷಿಯಾದ ಪ್ರಾಸೆಸ್ ಆಗಿರಬೇಕು. ಈಗ ಮಗು ಅಳ್ತಿದ್ರೆ ನಿಮಗೆ ಖುಷಿ ಇರುತ್ತಾ, ನಿಮಗೆ ಸಮಾಧಾನ ಇರುತ್ತಾ, ನಿಮಗೆ ಟೆನ್ಷನ್ನೇ ಜಾಸ್ತಿ ಆಗ್ತಿರುತ್ತೆ. ಈಗ ನಾನು ಸ್ವಲ್ಪ ರಫಾಗಿ ಹ್ಯಾಂಡಲ್ ಮಾಡಿದೆ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ದಿವಿಜ್ ಬಿದೋಗ್ಬಿಡ್ತಾ ಇದ್ದ ಈಗ, ಅದಕ್ಕೆ ಸ್ವಲ್ಪ ಜೋರಾಗಿ ಎಳ್ಕೊಂಡೆ. ಅವನು ಕತ್ತು ನಿಂತಿದೆ ಈಗ, 4 ಮಂತ್ಸ್ ಆಗ್ತಿದೆಯಲ್ಲ. ಸೊ ಕತ್ತಿಗೆ ಬಲ ಬಂದುಬಿಟ್ಟು ಕತ್ತು ಕಾಲು ಚೆನ್ನಾಗಿ ಆಡಿಸ್ತಾನೆ ನೋಡಿ, ಕತ್ತು ಹೆಂಗೆ ಎತ್ತುತ್ತಾ ಇದ್ದಾನೆ, ಎದ್ದು ಕೂತ್ಕೊಳ್ಳೋ ಥರನೇ ಮಾಡ್ತಿದ್ದಾನೆ. ಹಾಗಾಗಿ ಸ್ವಲ್ಪ ಎಳ್ಕೊಂಡೆ ಅವನ್ನ. ಮತ್ತು ನೆಕ್ಸ್ಟ್ ಮೈಗೆ ಮೇಲೆಲ್ಲ ಚೆನ್ನಾಗಿ ನೀರು ಹಾಕಿದ್ದಾದಮೇಲೆ ಸೋಪ್ ತೊಗೊಂಡು ಮಾಡಿಸೋಣ. ಇವತ್ತು ಆ್ಯಕ್ಚುಲಿ ನಾನು ತಲೆಗೆ ಸ್ನಾನ ಮಾಡಿಸ್ತೀನಿ. ಅಮ್ಮ ಮಾಡಿಸೋ ಪ್ರಕಾರ ತಲೆಗೆ ಫಸ್ಟ್ ನೀರು ಹಾಕ್ಬಿಡ್ತಾರೆ, ನೀರು ಶ್ಯಾಂಪು ಸ್ನಾನ ಮಾಡಿಸಿ ಆಮೇಲೆ ಮೈಗೆ ಹಾಕೋದು. ದೊಡ್ಡವ್ರು ಹಲವರು ಅದೇ ಥರ. ಬಟ್ ನಾನು ಗಮನಿಸ್ದಾಗೆ ದಿವಿಜಿಗೆ ತಲೆಗೆ ಸ್ನಾನ ಅಂದರೆ ಇಷ್ಟ ಆಗೋದಿಲ್ಲ, ತುಂಬ ಅಳಕ್ಕೆ ಶುರು ಮಾಡಿಬಿಡ್ತಾನೆ, ರಚ್ಚೆ ಮಾಡಿಬಿಡ್ತಾನೆ, ಸುಸ್ತಾಗ್ಬಿಡ್ತಾ ಅವನಿಗೂ ನಮಗೂ ಟೆನ್ಷನ್ ಆಗಿ ಸುಸ್ತಾಗೋಗುತ್ತೆ. ಹಾಗಾಗಿ ಫಸ್ಟ್ ಮೈಯೆಲ್ಲ ಅವ್ನು ಖುಷಿ ಖುಷಿಯಾಗಿ ಸ್ನಾನ ಮಾಡ್ತಿದ್ದಂತಾನೆ, ಅದು ಮುಖ್ಯ. ಮೈಯೆಲ್ಲ ಸ್ನಾನ ಮಾಡಿಸಿ ತಿಕ್ಕಿ ನೆಕ್ಸ್ಟ್ ತಲೆಗೆ ಹೋಗ್ತೀನಿ. ಈಗ ಕೈಗಾಗಲಿ ಕಾಲಿಗಾಗಲಿ ನೀವು ಸೋಪ್ ಹಚ್ಚೋವಾಗ ಬೆರಳು ಸಂದುಗಳಲ್ಲೆಲ್ಲ ಕೊಳೆ ಕೂತಿರುತ್ತೆ, ಮಕ್ಕಳಿಗೆ ಒಂದೇ ಕಡೆ ಇದ್ದು ಕೊಳೆ ಕೂತಂಗೆ ಇರುತ್ತೆ. ಅದನ್ನೊಂಚೂರು ಬೆರಳುಗಳ ಮಧ್ಯೆ ಕೂಡ ಬೆರಳು ಹಾಕಿ ನೀರು ಹಾಕಿ ತೆಗೆಯೋದು ಮುಖ್ಯ. ಮತ್ತು ತೊಡೆ ಸಂದು ಕಾಲು ಸಂದು ಕೂಡ ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ಜೆಂಟಲ್ಲಾಗಿ ತಿಕ್ಕಬೇಕು, ಜೋರಾಗಿ ರಪ ರಪ ಅನ್ನೋ ಅವಶ್ಯಕತೆ ಇಲ್ಲ. ನೀರನ್ನು ಇದೇ ಥರ ಹಾಕೋದು ಒಳ್ಳೆಯದು.
ಕತ್ತೆ ಮೈಗೆ ನೀರು ಹಾಕಿ, ಸೋಪ್ ಸ್ವಲ್ಪನೇ ಹಾಕಿ, ಅತಿಯಾಗಿ ತಿಕ್ಕೋ ನೊರೆ ಬರೋ ಅವಶ್ಯಕತೆ ಇಲ್ಲ. ಹಚ್ಚಿದ ಮೇಲೆ ಅದು ನೀಟಾಗಿ ಹೋಗೋ ತನಕ ತೊಳ್ಕೊಳ್ಳಿ. ನೋಡಿ, ಸಾಹೇಬರು ಎದ್ದೆದ್ದು ಕೂರ್ಲಿಕ್ಕೆ ಹೋಗ್ತಿದ್ದಾರೆ. ಎಳೆಯ ಮಕ್ಕಳಾದರೆ ಇಷ್ಟೊಂದು ಏನಪ್ಪ ತೊಂದರೆ ಆಗೋದಿಲ್ಲ ನಿಮಗೆ. ಇನ್ನು ಸ್ವಲ್ಪ ಬೆಳೆದ ಮೇಲೆ ಕೂರಿಸೇ ಸ್ನಾನ ಮಾಡಿಸ್ಬೋದು, ಒಬ್ಬರೇ ಸ್ನಾನ ಮಾಡಿಸ್ಬೋದು. ಹೌದು, ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. 2 ಮಂತ್ಸ್ ಆದಮೇಲೆ ಅಮ್ಮ ಹೋದ್ಮೇಲೆ ನಾವೊಬ್ಬರು ನೇಮಿಸಿದ್ವಿ, ಅವ್ರಿಗೆ ಮಗುಗೆ ಸ್ನಾನ ಮಾಡಿಸೋದಕ್ಕೆ ಅಷ್ಟು ಸರಿಗೆ ಬರ್ತಿರ್ಲಿಲ್ವೋ, ಇಲ್ಲ ಅವ್ರ ಪದ್ಧತಿ ನಮಗೆ ಸರಿ ಅನಿಸ್ಲಿಲ್ವೋ, ಯಾಕಂದರೆ ಕತ್ತತ್ರ ಎಲ್ಲ ಇಟ್ಕೊಳ್ತಾ ಇರಲಿಲ್ಲ, ಕತ್ತು ಪಟಕ್ ಅಂತ ಮುಂದಕ್ಕೆ ಬಿದ್ದೋಗ್ಬಿಡುತ್ತೆ ಕತ್ತು ನಿಂತಿಲ್ಲ ಅಂದರೆ. 2 ಮಂತ್ಸ್ ಇನ್ನೂ ಕತ್ತು ನಿಂತಿರಲಿಲ್ಲ ಅವಾಗ. ಹಾಗಾಗಿ ಅಮ್ಮ ಹೋದ್ಮೇಲೆ ಕೂಡ ಅಮ್ಮ ಸ್ನಾನ ಮಾಡಿಸುವಾಗ ಪ್ರಶಾಂತ್ ನೀರು ಹಾಕ್ತಿದ್ರು ಪಾಪುಗೆ, ನನ್ನ ಹಸ್ಬೆಂಡು. ಬಟ್ ಅವ್ರು ಹೋಗಾದಮೇಲೆ ಈ ತಾಯಿ ಮಾಡಿಸ್ತಾರೆ ಅಂದರೆ ಅವ್ರು ಹಂಗೆ ಮಾಡಿಬಿಟ್ರಲ್ಲ, ಭಯ ಆಗಿ ಪ್ರಶಾಂತ್ ನಾನೇ ಮಾಡಿಸ್ತೀನಿ ಅಂತ ಧೈರ್ಯ ಮಾಡಿ ಮಾಡ್ಸೋಕ್ಕೆ ಶುರು ಮಾಡಿದ್ರು. ಅವ್ರು ನೀರು ಹಾಕ್ತಿದ್ರು, ಪ್ರಶಾಂತ್ ಸ್ನಾನ ಮಾಡಿಸ್ತಿದ್ರು. ಇದೇ ಥರ ಕಾಲ್ ಮೇಲೆ ಹಾಕ್ಕೊಂಡು ಪ್ರಶಾಂತ್ ಆಲ್ಮೋಸ್ಟ್ 1 ಮಂತ್ ಮಗುಗೆ ಸ್ನಾನ ಮಾಡಿಸಿದ್ದಾರೆ. ಸೊ ಗಂಡಸರಾಗಲಿ ಹೆಂಗಸರಾಗಲಿ ಕರೆಕ್ಟಾಗಿ ನಾ ತೋರಿಸ್ತಿರೋ ರೀತಿ ಮಾಡಿದ್ರೆ ತೊಂದರೆ ಆಗಲ್ಲ. ಮಗು ನೆತ್ತಿ ಈಗ ಉಲ್ಟಾ ಹಾಕ್ಕೊಂಡೆ ನೋಡಿ, ಕೈ ಕತ್ತತ್ರ ಸಪೋರ್ಟ್ ಇತ್ತು, ನೀವು ಕೂಡ ಕತ್ತ ಹಿಂಭಾಗದಲ್ಲಿ ಬೆರಳುಗಳು ಸಪೋರ್ಟ್ ಕೊಟ್ಟು ಮಗು ನೆತ್ತದು ಮಾಡಬೇಕು. ಮೈಕೈ ಚೆನ್ನಾಗಿ ಒತ್ತಿ ಥರ ಸ್ನಾನ ಮಾಡಿಸಿ. ಮತ್ತು ತಾಯಂದಿರು ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇದ್ದಾಗ ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ಸ್ಟಿಚಸ್ ಇರುತ್ತೆ, ಅವರು ಇಮಿಡಿಯೇಟಾಗಿ ಈ ಥರ ಮಾಡಿಸೋಕ್ಕಾಗಲ್ಲ. ಸೊ ಹಸ್ಬೆಂಡ್ಸ್ ಮಾಡ್ತಾ ಇದ್ದರೆ ತಾವು ನೀರು ಹಾಕೋದ್ರಲ್ಲಿ ತೊಂದರೆ ಇರೋದಿಲ್ಲ. ಆ ನೀರು ಬೇಕಿದ್ರೆ ಕೂತ್ಕೊಂಡು ಒಂದು ದೊಡ್ಡ ಮಣೆ ತೊಗೊಂಡು ಸ್ಟೂಲ್ ತೊಗೊಂಡು ನೀರು ಸರಿ ಮಾಡಿಸಿ ಮಾಡೋ ಅಂಥದ್ದು ನೀವು ಮಾಡ್ಕೊಳ್ಬೋದು. ನಿಮಗೆಲ್ಲ ಸಮಾಧಾನ ಆಯಿತು ಅನ್ನೋವಾಗ ನೀವು ಕೂತ್ಕೊಂಡು ಮಾಡಿಸೋದು ಶುರು ಮಾಡಿ. ಒಂಟಿ ಆಗಿರೋರು ಅಮ್ಮಂದಿರಿದ್ದಾರೆ ಅಂದರೆ ಬೆಸ್ಟ್, ಯೋಚನೆನೇ ಇಲ್ಲ. ಸೊ ಎಲ್ಲ ಕಡೆ ಮೈ ಎತ್ತಿ ಸ್ನಾನ ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಕೊನೆಗೆ ಸ್ವಲ್ಪ ಸ್ವಲ್ಪ ಸೋಪ್ ಹಾಕ್ಕೊಂಡು ಬೆನ್ನಗೆ ಮಾಡಿಸ್ತಿದ್ದೀನಿ. ಈಗ ಅವರ ಪ್ರೈವೇಟ್ ಪಾರ್ಟ್ನ ಕೂಡ ನೀಟಾಗಿ ಕ್ಲೀನ್ ಮಾಡಬೇಕು. ನೀವು ಡೈಪರ್ ಹಾಕಲಿ ಏನೇ ಹಾಕಲಿ, ಅವರ ಪ್ರೈವೇಟ್ ಪಾರ್ಟ್ ಎಲ್ಲ ನೀಟಾಗಿ ಬೆರಳು ಹಾಕಿ ಸೋಪ್ ಹಾಕಿ ತೊಳಿತಾ ಇರಬೇಕು. ಅದು ಇಲ್ಲದಿದ್ದರೆ ಅದರ ಅಂಶಗಳು ಉಳ್ಕೊಂಡು ತೊಂದರೆ ಆಗುತ್ತೆ. ಮತ್ತು ಒಂದೇ ಕಡೆ ಸುಸ್ಸು ಮಾಡ್ತಿರ್ತಾರಲ್ಲ, ಅವ್ರ ಪ್ರೈವೇಟ್ ಏರಿಯಾ ಯಾವಾಗಲೂ ಒದ್ದೆ ಒದ್ದೆ ಆಗಿರುತ್ತೆ. ಹಾಗಾಗಿ ನೀಟಾಗಿ ಕ್ಲೀನ್ ಮಾಡೋದು ಮುಖ್ಯ. ನೋಡಿ, ಕೈ ತಲೆ ಹಿಂದೆ ಹೆಂಗೆ ಸಪೋರ್ಟ್ ಕೊಟ್ಕೊಂಡಿತ್ತು ಅದೇ ಥರ ಕೈ ನೀವು ಗಮನಿಸ್ಕೊಳ್ತಾ ಇರಬೇಕು. ತಲೆ ಮೇಲೆ ನೀರು ಹಾಕುವಾಗ ಕೂಡ ತಲೆ ಮೇಲೆ ಕೈ ಅದ್ರ ಮೇಲೆ ಅವ್ರು ನೀರು ಹಾಕಲಿ, ಡೈರೆಕ್ಟಾಗಿ ನೀರು ಹಾಕೋದು ಬೇಡ. ತುಂಬ ಒತ್ತಿ ಶೇಪ್ ಬರೆಸೋ ಅವಶ್ಯಕತೆ ಇಲ್ಲ. ಮೂಗೆತ್ತಿ ಸ್ನಾನ ಮಾಡಿಸೋವಾಗ ತಲೆ ಒತ್ತಿ ಶೇಪ್ ಬರುತ್ತೆ, ಅವೆಲ್ಲ ಸುಳ್ಳು. ಮತ್ತು ಮಕ್ಕಳನ್ನ ಅಳಿಸೋ ಅವಶ್ಯಕತೆ ಇಲ್ಲ. ತಲೆಗೆ ನೀರು ಹಾಕಿದ ತಕ್ಷಣ ಸ್ವಲ್ಪ ಆಡೋಕ್ಕೆ ಶುರು ಮಾಡಿದ್ದಾನೆ, ಬಟ್ ಸಮಾಧಾನ ಮಾಡ್ತಿದ್ದೀನಿ ನಾನು, ಅಲ್ಲೇ ಹೇಳ್ತಾ ಇದ್ದೀನಿ ಆಗೋಯ್ತು ಕುಟ್ಟ ಅಂತ ಆ ಥರ ಮಾತಾಡಿಸ್ತಾ ಇರಿ ಮಕ್ಕಳನ್ನ. ಮಿಷಿನ್ಗಳೆಲ್ಲ ಅವರು ಒಂದೇ ಸರಿ ಹಾಕ್ಕೊಂಡು ಮಾಡಿಸಿ ಎತ್ಬಿಡೋಣ, ಆಡ್ತಾಯಿದ್ರು ತೊಂದರೆ ಇಲ್ಲ, ಆಡ್ತಾಯಿದ್ರು ನಾನು ಇದೇ ಥರ ಮಾಡಿಸ್ತೀನಿ ಪದ್ಧತಿ ನಂದು ಇದು ಫಾಲೋ ಮಾಡಬೇಕು. ಇಲ್ಲ, ಒಂದೆರಡು ಚಮ್ಮ ಕಡಿಮೆ ನೀರು ಹಾಕಿದ್ರು ತೊಂದರೆ ಇಲ್ಲ, ಮಗು ಹೆಚ್ಚಿಗೆ ಅಳಿಸ್ಬೇಡಿ. ಈಗ ಶುರು ಮಾಡಿದ್ದಾನೆ, ಅಷ್ಟರಲ್ಲಿ ನಾನು ಶ್ಯಾಂಪು ಹಾಕಿ ಮುಗಿಸ್ಬಿಡ್ತೇನೆ. ಈ ಪದ್ಧತಿನಲ್ಲಿ ಮಕ್ಕಳನ್ನ ಕಾಲ್ ಮೇಲೆ ಉಲ್ಟಾ ಹಾಕೋದ್ರಿಂದ ನೀವು ಶಿಗೆಕಾಯಿ ಹಾಕಲಿ ಕಡಲೆ ಹಿಟ್ಟು ಹಾಕಲಿ ಅವ್ರ ಬಾಯೊಳಗೆ ಕಣ್ಣೊಳಗೆ ಹೋಗೋದಿಲ್ಲ. ಸೊ ಈ ಥರ ಹಾಕ್ಕೊಂಡು ಮಾಡಿಸೋದು ಒಳ್ಳೆಯದು. ಸ್ಪೆಷಲಿ ತಲೆಗೆ ಮಾಡಿಸೋದಕ್ಕೆ ಇದೇ ಬೆಸ್ಟ್ ವೇ. ಒಬ್ಬೊಬ್ಬರು ವಾಟ್ ಟಬ್ ಯೂಸ್ ಮಾಡ್ತಾರೆ, ಅದರಲ್ಲಿ ತಲೆಗೆ ಸ್ನಾನ ಮಾಡಿಸೋದು ಹೇಗೆ ಬಾಯೊಳಗೆ ಹೋಗ್ಬಿಡೋ ಸಾಧ್ಯತೆ ಇರುತ್ತಲ್ವ. ಸೊ ಈ ಥರ ಮಾಡಿಸೋದ್ರಿಂದ ತೊಂದರೆ ಇಲ್ಲ. ಓಕೆ, ಶ್ಯಾಂಪೂ ಆಯಿತು, ಈಗ ಮುಖ ತೊಳೆಯೋ ಟೈಮ್. ಉಲ್ಟಾ ಹಾಕಿ ತಲೆ ಮೇಲಿಂದ ನೀರು ಹಾಕಿದ್ರೆ ಅವ್ರ ಮೂಗಲ್ಲಿರೋ ಗಲೀಜೆಲ್ಲ ಬಂದ್ಬಿಡುತ್ತೆ. ವಾರಕ್ಕೆ 2-3 ಸರಿ ಮಾಡಿಸಿ ತಲೆಗೆ ಸ್ನಾನ, ದಿನಾ ಮಾಡಿಸೋ ಅವಶ್ಯಕತೆ ಇಲ್ಲ. ಓಕೆ, ಸೋಪ್ ಹಚ್ಚೋವಾಗ ಕೂಡ ಅವ್ರ ಕೆನ್ನೆ ಹತ್ತಿರ ಎಲ್ಲ ನೋಡಿ ಹಚ್ಚಿ, ಮೂಗು ಹತ್ತಿರ ತುಂಬ ಅವರಿಗೆ ಹೆಚ್ಚಿಗೆ ಸೋಪ್ ಹಾಕಿ ಬಾಯೊಳಗೆ ಕಣ್ಣೊಳಗೆ ಹೋಗೋಂಗೆ ಮಾಡಬೇಡಿ. ನೋಟಿಯರ್ ಸೋಪ್ ಆಗಲಿ ಯಾವುದೇ ಥರದ ಸೋಪ್ ನೀವು ಬಳಸಿದ್ರು ಅವ್ರ ಕಣ್ಣಿಗೆ ಬಾಯಿಗೆ ಹೋಗ್ಕೂಡ್ದು. ಕತ್ತ ಹತ್ತಿರ ಕಿವಿ ಹತ್ತಿರ ಲೈಟಾಗಿ ಸೋಪ್ ಹಚ್ಕೊಂಡು ಸ್ವಲ್ಪ ನೀರು ಹಾಕಿ ಕಿವಿ ತೊಳ್ಕೋಬೇಕು. ಮಗ್ಗಲ್ಲಿ ನೀರು ಇಟ್ಕೊಂಡು ಇದು ನೀವೇ ಮಾಡಬೇಕು, ಯಾರು ನೀರು ಹಾಕ್ತಿದ್ದಾರೋ ಅವ್ರು ಮಾಡೋಕ್ಕಾಗಲ್ಲ. ಶುರು ಸಮಾಧಾನ ಮಾಡ್ತಾ ಇದ್ದೀನಿ ನೋಡಿ ನಾನು, ಇಲ್ಲದಿದ್ದರೆ ತುಂಬ ರಚ್ಚೆ ಮಾಡಿಬಿಡ್ತಾನೆ. ಆ್ಯಂಡ್ ಇಟ್ಸ್ ನಾಟ್ ನೀಡೆಡ್ ದಟ್ ಬೇಬೀಸ್ ಕ್ರೈ.
ಸೊ ನಿಮ್ಮ ಕೈಯಲ್ಲೇ ಒಂದು ಮಗ್ಗಿಟ್ಕೊಂಡು ನೀರು ಹಾಕಿ ಹಾಕಿ ಈ ಥರ ಮುಖ ತೊಳ್ಕೊಳ್ಳಿ. ನೆಕ್ಸ್ಟು ಕೊನೆಗೆ ಇನ್ನೊಂದು ರೌಂಡ್ ಮೈಕೈ ಅವ್ರು ಸಮಾಧಾನವಾಗಿದ್ದಾರೆ ಅಂತಂದರೆ ಮೈಕೈಗೆಲ್ಲ ತಿರ್ಗಾ ನೀರು ಹಾಕೋಣ. ಹೆಚ್ಚಿಗೆ ಇದು ತಿರ್ಗಾ ನೋಡಿ ಅವನು ಬಿದ್ದೆ ಹೋಗ್ತಿದ್ದೆ, ಈಗ ನಾನು ಸಪೋರ್ಟ್ ಮಾಡಿ ಇಟ್ಕೊಂಡಿರಲಿಲ್ಲ ಅಂದರೆ ಸೊ ಕತ್ತು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಗಟ್ಟಿಯಾಗಿ. ಅವರಿಗೆ ಹರ್ಟ್ ಆಗಬಾರ್ದು ನೀವು ಮಾಡ್ತಾ ಇರೋದು, ಅವ್ರಿಗೆ ನೋವು ಹಾಕ್ಕೊಡ್ದು. ಅವನು ಆ್ಯಕ್ಚುಲಿ ಅಳ್ತಿರೋದು ನೀರಿಗೋಸ್ಕರ, ಅವನಿಗೆ ತಲೆಗೆ ನೀರು ಹಾಕಿದ್ರೆ ಇಷ್ಟ ಆಗೋದಿಲ್ಲ. ಆದರೂ ಒಂದು ಎರಡು ಮೂರು ಚೊಂಬು ಹಾಕ್ಬಿಟ್ಟು ಎತ್ತುತ್ತೆ, ನಿಮಗೆ ತೋರಿಸ್ಬೇಕಲ್ಲ, ಹಾಗಾಗಿ ಇವತ್ತೊಂದಿನ ಪುಟ್ಟ ಅಡ್ಜಸ್ಟ್ ಮಾಡ್ಕೋಬೇಕು. ಕೈಯಲ್ಲಿ ಈ ಥರನೂ ಒತ್ತಿ ಸ್ನಾನ ಮಾಡಿಸ್ತಾ ಇದ್ದೀನಿ. ಚೆನ್ನಾಗಿ ನಿದ್ದೆ ಮಾಡ್ತಾರೆ ಎಣ್ಣೆ ಸ್ನಾನ ಮಾಡಿಸಿದಾಗ ಮಕ್ಕಳು, ನಿದ್ದೆ ಮಾಡಿದಷ್ಟು ಅವರು ಚೆನ್ನಾಗಿ ಬೆಳೀತಾರಲ್ವ, ಹಾಗಾಗಿ ಸ್ನಾನ ಮಾಡಿಸೋ ಪದ್ಧತಿ ಬಹಳ ಮುಖ್ಯ ಅಂತ ಹೇಳೋದು. ತಪ್ಪಲಾದರೆ ಸುಮ್ಮನೆ ನೀರು ಇದ್ಬಿಟ್ಟು ಮಲಗಿಸ್ಬಿಟ್ರೆ ಅವ್ರಿಗೆ ಅಷ್ಟು ಫೀಲ್ ಆಗಲ್ಲ. ನಾವು ಕೈಯಲ್ಲಿ ಒತ್ತಿ ಒತ್ತಿ ಈ ಥರ ಮಾಡಿಸಿದಾಗ ಅವ್ರಿಗೆ ರಿಲ್ಯಾಕ್ಸ್ ಆಗುತ್ತೆ. ತುಂಬ ಒತ್ತು ಕೂಡ್ದು ನೋವಾಗುವಷ್ಟು. ಕಾಲುಗಳನ್ನ ಎರಡಿಟ್ಟು ಈ ಥರ ಕಾಲಿಗೂ ನೀರು ಹಾಕಿ ಅವನಿಗೆ ತುತ್ತೂರಿ ಇಟ್ಕೊಂಡು ಸಮಾಧಾನ ಮಾಡ್ತಿದ್ದಾನೆ. ತುತ್ತೂರಿ ಬಗ್ಗೆ ನಿಮಗೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ, ಏನು ಮಾಡಬೇಕು, ಡಾಕ್ಟ್ರ್ ಏನು ಹೇಳ್ತಾರೆ, ಬಿಡಿಸ್ಬೇಕಾ, ಹೆಂಗೆ ಬಿಡಿಸೋದು ಅಂತೆಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಮತ್ತು ಇನ್ನೇನು ಸ್ನಾನ ಮುಗೀತು ಅನ್ನೋವಾಗ ನೀವು ಟವಲ್ ಎಲ್ಲ ರೆಡಿ ಇಟ್ಕೊಳ್ತಿರಲ್ಲ, ನೀರು ಯಾರು ಹಾಕ್ತಿರೋ ಅವ್ರೊಂದು ಟವಲ್ ಇಟ್ಕೊಂಡು ಬಂದು ಮಗುಗೆ ಬಾತ್ರೂಮ್ನಲ್ಲೇ ಜಾಗ ಇದ್ದರೆ ಅಲ್ಲೇ ನೀಟಾಗಿ ಒರೆಸ್ಬಿಟ್ಟು ಕುತ್ಕೊಂಡು ಒರೆಸ್ಬಿಟ್ಟು ಒಳಗಡೆ ಎತ್ಕೊಂಡು ಹೋಗಿ. ನಮ್ಮ ಬಾತ್ರೂಮಲ್ಲಿ ಆ ಸೈಡ್ ಸ್ವಲ್ಪ ಜಾಗ ಇದೆ ಕುತ್ಕೊಳ್ಳಿಕ್ಕೆ, ಸೊ ಇಲ್ಲೇ ಒಂದು ರೌಂಡ್ ಒರೆಸ್ಬಿಟ್ಟು ನೆಕ್ಸ್ಟ್ ಒಳಗೆ ಕರ್ಕೊಂಡು ಹೋಗ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಉಪಯುಕ್ತ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪದಗಳೇ ನನಗೆ ಪ್ರೋತ್ಸಾಹ. ಮತ್ತು ತುಂಬ ಜನ ಕಂಪ್ಲೇಂಟ್, ರೆಗ್ಯುಲರ್ ಕಂಪ್ಲೇಂಟ್, ಕಮೆಂಟ್ಗೆ ಉತ್ತರ ಕೊಡಲ್ಲ. ಒಬ್ಬರಂತೂ ಖಾರವಾಗಿ ಬರೆದ್ಬಿಟ್ಟಿದ್ರು, ಕಮೆಂಟ್ ಮಾಡಿ ಅಂತೀರಾ ಏನೂ ಉತ್ತರ ಕೊಡಲ್ಲ ಅಂತ. ನೀವು ಏನು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳಿರ್ತೀರೋ ಅದನ್ನು ಆದಷ್ಟು ನೋಟ್ ಡೌನ್ ಮಾಡ್ಕೊಳ್ತೀನಿ, ಮತ್ತು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಮ್ಮ ನೆಕ್ಸ್ಟ್ ವಿಡಿಯೋ ಮಗುಗಳಿಗೆ ಮಸಾಜ್ ಬಗ್ಗೆ. ಅದನ್ನು ಎರಡು ಪೋರ್ಷನಲ್ಲಿ ಶೂಟ್ ಮಾಡಿದ್ದೀನಿ. ಒಂದರಲ್ಲಿ ಮಸಾಜ್ ಮಾಡೋ ಬೆನಿಫಿಟ್ಸ್ ಏನು, ಮಸಾಜ್ ಸುತ್ತ ಇರೋ ಅಂತಹ ಮಿಥ್ಯೆ ಸುಳ್ಳು ಏನೇನು ಅನ್ನೋದ್ರ ಬಗ್ಗೆ ವಿಡಿಯೋ ಫಸ್ಟ್ ಬರುತ್ತೆ. ನೆಕ್ಸ್ಟು ಬೇಬಿ ಮಸಾಜ್ ಹೇಗೆ ಮಾಡೋದು ಅಂತ ಬರುತ್ತೆ. ಸೊ ಆ ವಿಡಿಯೋ ಎಲ್ಲ ನಿಮಗೆ ಅಪ್ಡೇಟ್ ಬೇಕು ಅಂತಂದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಖಂಡಿತ ಕ್ಲಿಕ್ ಮಾಡಬೇಕು. ಆವಾಗಲೇ ನಾನು ಹಾಕೋ ವಿಡಿಯೋಸ್ ಅಪ್ಡೇಟ್ ಎಲ್ಲ ನಿಮಗೆ ಸಿಗೋದು. ಮತ್ತು ನಮ್ಮ ಚಾನಲ್ನಲ್ಲಿ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ರೆಗ್ಯುಲರಾಗಿ ಶಿಶು ಆರೈಕೆ, ಶಿಶು ಆಹಾರ ಸರಿ ರೂಪದಲ್ಲಿ ಹೇಗೆ ಕೊಡೋದು, ಯಾವಾಗ ಮಕ್ಕಳಿಗೆ ಏನೇನು ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರೆಗ್ಯುಲರ್ ವಿಡಿಯೋಸ್ ಪೋಸ್ಟ್ ಮಾಡ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೆಲ್ಕಮ್ ಟು ಅರ್ಬನ್ ಕನ್ನಡತಿ. ಮತ್ತು ಸಿಗುವ ಇನ್ನೊಂದು ವಿಡಿಯೋ ಒಂದಿಗೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.